ಬೆಂಗಳೂರಿನಲ್ಲಿ ಕೋವಿಡ್ ಎರಡನೇ ಅಲೆಯ ಆರ್ಭಟ ಮಿತಿ ಮೀರ್ತಾ ಇದೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್ಗಳು ಸಗದೆ ಜನ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಮಶಾನದಲ್ಲೂ ಕೂಡ ಶವ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ ಚಿತಾಗಾರಗಳಲ್ಲಿ ಮೃತದೇಹಗಳ ವಿಲೇವಾರಿಗಾಗಿ ಇದೀಗ ಟೋಕನ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಗಿದೆ ಕೋವಿಡ್ ನಿಂದ ಸಾವಿಗೀಡಾಗ್ತಾ ಇರುವಂತಹ ದೇಹಗಳಿಗೆ ಅಂತ್ಯ ಸಂಸ್ಕಾರ ಭಾಗ್ಯವೂ ಸಿಗದೆ ಪರದಾಡುವಂತಾಗಿದೆ ಬೆಂಗಳೂರಿನಲ್ಲಿರುವಂತಹ ಚಿತಾಗಾರಗಳ ಮುಂದೆ ಕೋವಿಡ್ ಹೆಣ ಹೊತ್ತಂತ ಆಂಬುಲೆನ್ಸ್ ಸಾಲುಗಟ್ಟಿ ನಿಂತಿವೆ ಇನ್ನೊಂದೆಡೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಎಂಬ ನಿಯಮದ ಮೊರೆ ಹೋಗಿರುವ ಚಿತಾಗಾರದ ಸಿಬ್ಬಂದಿ ಇದೀಗ ಟೋಕನ್ ಸಿಸ್ಟಮ್ ಅನ್ನ ಪರಿಚಯ ದಿನ ಮೂರ್ನಾಲ್ಕು ಶವಗಳನ್ನ ಸುಡ್ತಾ ಇದ್ದ ಚಿತಾಗಾರದಲ್ಲಿ ಈಗ ಹೆಚ್ಚು ಶವಗಳನ್ನ ಸುಡ್ಲಾಗ್ತಾ ಇದೆ ರಾತ್ರಿ ಇಡೀ ಶವ ಸಂಸ್ಕಾರ ಮಾಡಿದ್ರೂ ಕೂಡ ಮುಗಿತಾ ಇಲ್ಲ ಹಾಗಾಗಿ ಕೋವಿಡ್ ನಿಂದ ಮೃತಪಟ್ಟವರ ಶವ ಹೊತ್ತ ಗಳು ಸಾಲುಗಟ್ಟಿ ಸ್ಮಶಾನಗಳ ಮುಂದೆ ನಿಲ್ವಂತ ದೃಶ್ಯ ಸರ್ವೇ ಸಾಮಾನ್ಯ ಎನ್ನುವಂತಾಗಿದೆ ಇನ್ನೊಂದೆಡೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಎಂಬ ನಿಯಮದ ಮೊರೆ ಹೋಗಿರುವ ಚಿತಾಗಾರದ ಸಿಬ್ಬಂದಿ ಇದೀಗ ಟೋಕನ್ ಸಿಸ್ಟಮ್ ಅನ್ನ ಪರಿಚಯಿಸಿದ್ದಾರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅನ್ನೋದನ್ನು ದೃಶ್ಯಗಳೇ ಸಾರಿ ಹೇಳ್ತಾ ಇವೆ ಜನ ಹೇಳ್ತಾರೆ ಮಾಧ್ಯಮಗಳಲ್ಲಿ ಸುಮ್ಮನೆ ಹೆದರಿಸ್ತಾರೆ ಸುಮ್ಮನೆ ಇಲ್ಲದನ್ನ ಹೇಳ್ತಾರೆ ಪದೇ ಪದೇ ಹೇಳಿದ್ದನ್ನೇ ಸಾವಿರ ಸಲ ಹೇಳಿ ಜನರಲ್ಲಿ ಭಯ ಹುಟ್ಟಿಸ್ತಾರೆ ಅಂತ ಆದರೆ ಖಂಡಿತವಾಗ್ಲೂ ಮಾಧ್ಯಮಗಳು ಭಯ ಹುಟ್ಟಿಸ್ತಾ ಇಲ್ಲ ಮಾಧ್ಯಮಗಳಲ್ಲಿ ತೋರಿಸೋದಕ್ಕಿಂತಲೂ ಕೂಡ ಭಯಾನಕವಾದಂತಹ ಸ್ಮಶಾನ ಪರಿಸ್ಥಿತಿ ಇದೆ ಸ್ಮಶಾನದಲ್ಲಿ ಗಮನಿಸಬಹುದು ಆಸ್ಪತ್ರೆಗಳಲ್ಲಿರ್ಬೋದು ಆಕ್ಸಿಜನ್ ಸಿಗದೆ ಜನ ಸಾಯ್ತಾ ಇದ್ದಾರೆ ಬೆಡ್ಗಳು ಸಿಗದೆ ಜನ ಸಾಯ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ತೋರಿಸೋದೆಲ್ಲವೂ ಕೂಡ ಸುಳ್ಳು ಅಂತ ನೀವು ಮಾಧ್ಯಮಗಳ ಮುಂದೆ ಗೋಬೆಯನ್ನು ಕೋರಿಸ್ತೀರಿ ಈಗ ಮಾಧ್ಯಮಗಳ ಮುಂದೆ ಒಂದು ಗೋಪೆಯನ್ನು ಕೋರಿಸುವಂಥ ಪ್ರಯತ್ನ ಮಾಡ್ತೀರಿ ಆದರೆ ಖಂಡಿತವಾಗಲೂ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಸ್ಮಶಾನದಲ್ಲೂ ಕೂಡ ಇದೀಗ ಟೋಕನ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ ಅಷ್ಟೊಂದು ಸಂಸ್ ಅಷ್ಟೊಂದು ಸಂಖ್ಯೆಯಲ್ಲಿ ಶವ ಸಂಸ್ಕಾರಕ್ಕೆ ಶವಗಳನ್ನ ತರ್ತಾ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಟೋಕನ್ ಸಿಸ್ಟಮ್ ಅನ್ನ ಜಾರಿಗೊಳಿಸ್ಲಾಗಿದೆ